हेलो फ्रेंड्स, इवत्तु नावु निमगे मत्तोंदु होस बिजनेस ऐडिया तेगेदुकोंडु बंदिद्देवे। ई ओंदु बिजनेस नीवु कूड निम्म ओंदु एरियादल्ली शुरु माडबहुदु। तुंबाने लाभदायक बिजनेस आगिदे। बंडवाळ इल्ली नीवु 500 रूपाय हाकिद्रे 2000 रूपाय लाभ गळिसबहुदु। गेळेयरे, बंडवाळ कूड तुंबाने कडिमे इदे, मशीन बेले कूड तुंबाने कडिमे इदे। ई ओंदु बिजनेस शुरु माडोदक्के निमगे इल्ली ओट्टु एरडु टाइप प्रोडक्ट्स बेकागुत्ते। ओंदु प्रिंटिंग मशीन, ओंदु कंप्यूटर, ओंदु गेळेयरे मुख्यवागि हेळोदेनप्प अंद्रे कप। हौदु गेळेयरे, इवत्तु नावु निमगोस्कर तेगेदुकोंडिरुव बिजनेस सैड यावुदप्प अंद्रे कप प्रिंटिंग बिजनेस हागू कप मार्केटिंग बिजनेस। गेळेयरे, ई ओंदु बिजनेस गे ईगिन कालदल्लि हेच्चु डिमांड बंदिदे। गेळेयरे, नीवु कूड ओंदु प्रिंटर, हौदु गेळेयरे, ओंदु प्रिंटर, ओंदु कंप्यूटर, ಒಂದು ಪ್ರಿಂಟಿಂಗ್ ಮಷಿನ್ ತೆಗೆದುಕೊಳ್ಳೋದರ ಮೂಲಕ ಲಕ್ಷಾಂತರ ರೂಪಾಯಿ ಹಣ ಸಂಪಾದನೆ ಮಾಡಬಹುದು. ಈ ಒಂದು ಮಷಿನ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನೀವು ಕೇಳೋದಾದರೆ, ಮೊದಲಿಗೆ ಫ್ರೆಂಡ್ಸ್, ನೀವು ಪ್ಲೇನ್ ಕಪ್ಸ್ಗಳನ್ನು ತೆಗೆದುಕೊಳ್ಳಬೇಕು. ಪ್ಲೇನ್ ಟೀ ಕಪ್ಸ್ ಅಥವಾ ಸೆರಾಮಿಕ್ ಇರುವ ಕಾಫಿ ಕಪ್ಸ್ ಅಂತ ನೀವು ಕರಿಬಹುದು. ಈ ಒಂದು ಕಪ್ಸ್ಗಳನ್ನು ಮೊದಲು ನೀವು ಖರೀದಿ ಮಾಡಬೇಕು ಹೋಲ್ಸೇಲ್ ಬೆಲೆಯಲ್ಲಿ. ಇವುಗಳು ನಿಮಗೆ 25 ರೂಪಾಯಿಗೆ 30 ರೂಪಾಯಿಗೆ ಕಪ್ಗಳು ಸಿಗುತ್ತೆ. ನಂತರ ನೀವೇನು ಮಾಡಬೇಕಂದ್ರೆ, ಕಂಪ್ಯೂಟರ್ನಲ್ಲಿ ನಿಮಗೆ ಯಾವುದು ಟೈಪ್ ಪ್ರಿಂಟ್ ಬೇಕು ಅಂದರೆ, ಗೆಳೆಯರೆ, ನಿಮ್ಮ ಕಸ್ಟಮರ್ ಯಾವ ಟೈಪ್ ನಿಮಗೆ ಪ್ರಿಂಟ್ ಕೇಳ್ತಾರೋ ಆ ಒಂದು ಪ್ರಿಂಟ್ ನೀವು ಅದನ್ನು ತೆಗಿಬೇಕು. ನಂತರ ಗೆಳೆಯರೆ, ಪ್ರಿಂಟಿಂಗ್ ಪೇಪರ್ಸ್ ಅಂತ ಬರುತ್ತೆ. ಪ್ರಿಂಟಿಂಗ್ ಪೇಪರ್ಸ್ಗಳು ನಿಮಗೆ ಒಂದು ಬಂಡಲ್ಗೆ 80 ರೂಪಾಯಿಗೆ ಸಿಗುತ್ತೆ. ಅದರಲ್ಲಿ ನೀವು 200 ಕಪ್ಸ್ಗಳನ್ನು ಪ್ರಿಂಟ್ ಮಾಡಬಹುದು. ಆ ಒಂದು ಪ್ರಿಂಟಿಂಗ್ ಪೇಪರ್ಗಳನ್ನು ತೆಗೆದುಕೊಂಡ ಬಳಿಕ ಈ ಒಂದು ಮಷಿನ್ ನೀವು ತೆಗೆದುಕೊಳ್ಳಬೇಕಾಗುತ್ತೆ. ಈ ಒಂದು ಮಷಿನ್ ಬೆಲೆ ಕೂಡ ಕೇವಲ 3000 ರೂಪಾಯಿಂದ ಸಿಗುತ್ತೆ ಗೆಳೆಯರೆ. ಹೌದು, ಈ ಒಂದು ಕಪ್ ಪ್ರಿಂಟಿಂಗ್ ಬಿಸ್ನೆಸ್ ಏನಿದೆ ನೋಡಿ, ಹೆಚ್ಚು ಲಾಭದಾಯಕ ಬಿಸ್ನೆಸ್ ಈಗಿನ ಕಾಲದಲ್ಲಿ ಆಗಿದೆ ಗೆಳೆಯರೆ. ಕೇವಲ ನೀವು 2 ರೂಪಾಯಿ ಬಂಡವಾಳ ಹಾಕಿ ಕೂಡ ಇಲ್ಲಿ ನೀವು 15-20 ರೂಪಾಯಿ ಲಾಭ ಪಡೆಯಬಹುದು. ಒಂದು ಪ್ರಿಂಟ್ ಮಾಡಿಕೊಡೋದಕ್ಕೆ ನೀವು 50 ರೂಪಾಯಿ ವರೆಗೂ ಚಾರ್ಜ್ ಮಾಡಬಹುದು ಗೆಳೆಯರ. ಆದರೆ ಪ್ರಿಂಟ್ ಮಾಡೋದಕ್ಕೆ ಕೇವಲ ನಿಮಗೆ 5 ರೂಪಾಯಿ ಮಾತ್ರ ಖರ್ಚಾಗಿರುತ್ತೆ. 45 ರೂಪಾಯಿ ಲಾಭ ಅಂತಾನೆ ಇಲ್ಲಿ ನಾವು ಹೇಳಬಹುದು ಗೆಳೆಯರೆ. ಇಲ್ಲಿ ಈ ಒಂದು ಮಷಿನ್ ಒಳಗಡೆ ಕೆಲವು ಟೆಕ್ನಿಕ್ಸ್ ಇದ್ದಾವೆ. ಈ ಒಂದು ಮಷಿನ್ ಯಾವ ಡಿಗ್ರಿ ಹೀಟಲ್ಲಿ ಮಾಡಬೇಕು ಎಲ್ಲವೂ ಕೂಡ ನಾವು ನಿಮಗೆ ತೋರಿಸ್ತೀವಿ. ವಿಡಿಯೋ ಪೂರ್ತಿಯಾಗಿ ನೋಡ್ತಾ ಇರಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಈ ಬಿಸ್ನೆಸ್ ಐಡಿಯಾ ನಿಮಗೆ ಇಷ್ಟವಾದರೆ ಸೂಪರ್ ಅಂತ ಕಮೆಂಟ್ ಮಾಡಿ ಗೆಳೆಯರೆ. ಮೊದಲಿಗೆ ಟೆಂಪರೇಚರ್ ಮತ್ತು ಟೈಮ್. ಟೆಂಪರೇಚರ್ 292-340 ಫ್ಯಾರನೈಟ್ ಇರಬೇಕು. ನಂತರ ಗೆಳೆಯರೆ, 130 ಸೆಕೆಂಡ್ಸ್ ವರೆಗೂ ಕಪ್ಗಳನ್ನು ಹೀಟ್ ಮಾಡಿದರೆ ಕಪ್ ಮೇಲೆ ಪ್ರಿಂಟ್ ರೆಡಿಯಾಗಿ ಬರುತ್ತೆ. ಅದು ಯಾವ ರೀತಿ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಫ್ರೆಂಡ್ಸ್, ನಾವು ನಮಗೆ ಇಷ್ಟವಾದ ಡಿಸೈನ್ ಪ್ರಿಂಟ್ ಮೇಲೆ ಹಾಕಿದ್ದೇವೆ. ನಂತರ ಪ್ರಿಂಟಿಂಗ್ ಪೇಪರ್ ಮೇಲೆ ಹಾಕಿ, ನಂತರ ಈ ಒಂದು ಪ್ರೆಸ್ಸಿಂಗ್ ಮಷಿನ್, ಈ ಒಂದು ಪ್ರೆಸ್ಸಿಂಗ್ ಮಷಿನ್ನಲ್ಲಿ ಫ್ಯಾರನೈಟ್ ಡಿಗ್ರಿಯಲ್ಲಿ ಸೆಲ್ಸ್ ಮಾಡಿ, ನಂತರ ಅದನ್ನು ನಾವು ಹೀಟ್ ಮಾಡಿ ನಂತರ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ ಬಳಿಕ 2 ನಿಮಿಷ ಬಿಡಬೇಕು. 2 ನಿಮಿಷ ಬಿಟ್ಟ ಬಳಿಕ ಇಲ್ಲಿ ಟೈಮ್ ಓಡಲು ಪ್ರಾರಂಭವಾಗುತ್ತೆ. ಈ ಒಂದು ಟೈಮ್ 0 ಆದ ಬಳಿಕ ನಾವು ಅದನ್ನು ತೆಗಿಬೇಕು. ನಂತರ ನಮ್ಮ ಕಪ್ ಮೇಲೆ ಪ್ರಿಂಟ್ ರೆಡಿಯಾಗಿ ನಮಗೆ ಹೊರಗಡೆ ನೋಡೋದಕ್ಕೆ ಸಿಗುತ್ತೆ ಗೆಳೆಯರೆ. ಇಲ್ಲಿ ಒಂದು ಮುಖ್ಯವಾಗಿ ನಾವು ನಿಮಗೆ ಹೇಳೋದೇನಪ್ಪ ಅಂದರೆ, ಈ ಒಂದು ಪ್ರಿಂಟಿಂಗ್ ಮಷಿನ್ ಇದು ತುಂಬಾ ಸೂಪರ್ ಆಗಿದೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಮೊದಲಿಗೆ ಪ್ಲೇನ್ ಕಪ್ಗಳ ಮೇಲೆ ಈ ರೀತಿ ಪ್ರಿಂಟ್ ನೀವು ಮಾಡಿಕೊಡಬಹುದು. ಈ ರೀತಿ ಪ್ರಿಂಟ್ ಮಾಡಿಕೊಡೋದಕ್ಕೆ ನೀವು 50 ರೂಪಾಯಿ 70 ರೂಪಾಯಿ ಚಾರ್ಜ್ ಮಾಡಬಹುದು. ಆದರೆ ಗೆಳೆಯರೆ, ಈ ಒಂದು ಪ್ರಿಂಟ್ ಮಾಡಿಕೊಡೋದಕ್ಕೆ ನಿಮ್ಮ ಖರ್ಚು ಎಷ್ಟಪ್ಪ ಅಂದರೆ, ಕೇವಲ 5 ರೂಪಾಯಿ ಮಾತ್ರ. ಹೌದು ಗೆಳೆಯರೆ, 5 ರೂಪಾಯಿ ಖರ್ಚು ಮಾಡಿ ನೀವು 50 ರೂಪಾಯಿ ಲಾಭ ಈ ಒಂದು ಬಿಸ್ನೆಸ್ನಲ್ಲಿ ಪಡಿಬಹುದು. ಈ ಮಷಿನ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನೋಡೋಣ ಬನ್ನಿ. ಈ ಒಂದು ಮಷಿನ್ ತುಂಬಾ ಸೂಪರ್ ಆಗಿದೆ. ಇದು ಕೇವಲ ನಿಮಗೆ 3000 ರೂಪಾಯಿದಲ್ಲಿ ಸಿಗುತ್ತೆ ಗೆಳೆಯರೆ. ಇಲ್ಲಿ ನಿಮಗೆ ಒಂದು ಪ್ರೆಸ್ಸರ್ ಹ್ಯಾಂಡ್ಲಿಂಗ್ ಮಷಿನ್ ಇದೆ, ಮತ್ತು ಗೆಳೆಯರೆ ಒಂದು ಪ್ರೆಸ್ಸರ್ ಹ್ಯಾಂಡಲ್ ಅಂತ ಇದೆ. ಒಂದು ಟೆಂಪರೇಚರ್ ಕಂಟ್ರೋಲ್ ಮಾಡೋದಕ್ಕೆ ಒಂದು ಬಾಕ್ಸ್ ಇದೆ. ಮತ್ತು ಗೆಳೆಯರೆ, ಇದು ತುಂಬ ಹುಷಾರಾಗಿ ಮಾಡಬೇಕು, ಯಾಕಂದರೆ ತುಂಬಾ ಪ್ರೆಸ್ ಮಾಡಿದರೆ ಕಪ್ಗಳು ಮುರಿದು ಹೋಗುತ್ತೆ. ಹೀಗಾಗಿ ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ನೀವು ಕಪ್ ಅಡ್ಜಸ್ಟ್ಮೆಂಟಲ್ಲಿ ಒಂದು ಕಪ್ಪನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ನಂತರ ಗೆಳೆಯರೆ, ಹ್ಯಾಂಡಲ್ ಅನ್ನೋ ಮೂಲಕ ಅದನ್ನು ನೀವು ಪ್ರೆಸ್ಸಿಂಗ್ ಮಾಡಬೇಕು. ಪ್ರೆಸ್ಸಿಂಗ್ ಮಾಡಿದ ಬಳಿಕ ಒಂದು 5-6 ನಿಮಿಷದಲ್ಲಿ ನೀವು ಪ್ರಿಂಟ್ ತೆಗೆದಿರೋ ಪ್ರಿಂಟ್ ಪೇಪರ್ಸ್ನಲ್ಲಿ ಯಾವ ರೀತಿ ಒಂದು ಸ್ಟಿಕರ್ಸ್ ಅಥವಾ ಫೋಟೋಸ್ ಇರುತ್ತೋ ಅದೇ ಒಂದು ಫೋಟೋ ಕಪ್ ಮೇಲೆ ಮೂಡಿ ಬರುತ್ತೆ ಗೆಳೆಯರೆ. ಈ ರೀತಿ ನಿಮಗೆ ಹೋಲ್ಸೇಲಲ್ಲಿ ವೈಟ್, ಬ್ಲ್ಯಾಕ್ ಕಪ್ಸ್ಗಳು ಸಿಗ್ತವೆ ಹೋಲ್ಸೇಲ್ ಬೆಲೆಗೆ. ಇವುಗಳನ್ನು ನೀವು ಹೋಲ್ಸೇಲ್ ಬೆಲೆಗೆ 20 ರೂಪಾಯಿ 25 ರೂಪಾಯಿಗೆ ಖರೀದಿ ಮಾಡಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಇಂಡಿಯಾ ಮಾಡಲ್ ಕೂಡ ತೋರಿಸ್ತಾ ಇದ್ದೀವಿ. 45 ರೂಪಾಯಿಗೆ ಒಂದು ಕಪ್ ಅಂತ ಹೇಳಿದ್ದಾರೆ. ಆದರೆ ಗೆಳೆಯರೆ, ನಿಮ್ಮ ಲೋಕಲ್ ಮಾರ್ಕೆಟ್ಗಳಲ್ಲಿ 20 ರೂಪಾಯಿ 25 ರೂಪಾಯಿಗೆ ನಿಮಗೆ ಪ್ಲೇನ್ ಕಪ್ಸ್ಗಳು, ಅಂದರೆ ಯಾವುದೇ ರೀತಿ ಪ್ರಿಂಟ್ ಇರದೇ ಇರುವ ಪ್ಲೇನ್ ಕಪ್ಗಳು ಸಿಗ್ತವೆ. ನಂತರ ಗೆಳೆಯರೆ, ನೀವೇನು ಮಾಡಬೇಕು, ಆ ಒಂದು ಕಪ್ಸ್ಗಳನ್ನು ಪರ್ಚೇಸ್ ಮಾಡಿ ಈ ರೀತಿ ಪ್ರಿಂಟ್, ಹ್ಯಾಪಿ ಬರ್ಡೇ, ಹ್ಯಾಪಿ ಮ್ಯಾರೇಜ್ ಲೈಫ್, ಈ ರೀತಿ ನೀವು ಪ್ರಿಂಟ್ಗಳನ್ನು ಮಾಡಬೇಕು. ಈ ರೀತಿ ನೀವು ಪ್ರಿಂಟ್ ಮಾಡಿದರೆ ಅದನ್ನು ಬೆಲೆ ನೋಡಿ, 85 ರೂಪಾಯಿಗೆ ಪರ್ ಪೀಸ್. ನೋಡಿದ್ರಲ್ಲ, 25 ರೂಪಾಯಿಯಲ್ಲಿ 85 ರೂಪಾಯಿಯಲ್ಲಿ ಗೆಳೆಯರೆ, ಈ ರೀತಿ ನೀವು ಪ್ರಿಂಟ್ ಮಾಡಿ ಕೊಡೋದಕ್ಕೆ 50 ರೂಪಾಯಿ ಚಾರ್ಜ್ ಮಾಡ್ಬೋದು. ಇಲ್ಲ, ನೀವು ನಿಮ್ಮದೇ ಆದ ಒಂದು ಸ್ವಂತ ಬ್ರ್ಯಾಂಡಿಂಗ್ ಮಾಡಿ, ನಿಮ್ಮದೇ ಆದ ಒಂದು ಪ್ರಿಂಟಿಂಗನ್ನು ಮಾಡಿ, ಪ್ಲೇನ್ ಕಪ್ಸ್ಗಳನ್ನು ತೆಗೆದುಕೊಂಡು ಪ್ರಿಂಟ್ ಮಾಡಿ ಸೂಪರ್ ಮಾರ್ಕೆಟ್, ಸೂಪರ್ ಮಾಲ್ಸ್,
ಎಲ್ಲ ಕಡೆಗೂ ಕೂಡ ಸೆಲ್ ಮಾಡಬಹುದು. ಇಂಥ ಒಂದು ಕಪ್ಸ್ಗಳು ಹೆಚ್ಚು ಜನರು ಪರ್ಚೇಸ್ ಮಾಡ್ತಾರೆ. ಹೌದು ಫ್ರೆಂಡ್ಸ್, ಇಂಥ ಕಪ್ಗಳಿಗೆ ಹೆಚ್ಚು ಡಿಮ್ಯಾಂಡ್ ಈಗ ಬಂದಿದೆ. ನೀವು ಒಂದು ಕಪ್ ಮಾರಾಟ ಮಾಡಿದರೂ ಕೂಡ ನಿಮಗೆ ಇಲ್ಲಿ 50 ರೂಪಾಯಿ ಲಾಭ ಆರಾಮವಾಗಿ ಸಿಗುತ್ತೆ. ನೀವು ದಿನಕ್ಕೆ 20 ಕಪ್ ಮಾರಾಟ ಮಾಡಿದರೆ ಒಂದು ಕಪ್ ಮೇಲೆ 50 ರೂಪಾಯಿ ಲಾಭ ಅಂದರೆ 10 ಕಪ್ ಮೇಲೆ 500 ರೂಪಾಯಿ ಲಾಭ, 20 ಕಪ್ ಮೇಲೆ ನಿಮಗೆ 1000 ರೂಪಾಯಿವರೆಗೂ ಲಾಭ ಇಲ್ಲಿ ಸಿಗುತ್ತೆ. ಗೆಳೆಯರೆ, ನೀವೇನಾದರೂ ಸೂಪರ್ ಮಾರ್ಕೆಟ್, ಸೂಪರ್ ಮಾಲ್ಸ್, ಅದೇ ರೀತಿ ನಿಮ್ಮ ಲೋಕಲ್ ಸ್ಟೋರ್ಗಳಲ್ಲಿ, ಕಿರಾಣಿ ಸ್ಟೋರ್ಗಳಲ್ಲೂ ಕೂಡ ಇವುಗಳನ್ನು ಮಾರಾಟ ಮಾಡಿದರೆ ದಿನಕ್ಕೆ ಆರಾಮವಾಗಿ ನೀವು 2500-3000 ರೂಪಾಯಿ ಲಾಭ ಪಡಿಬಹುದು ಈ ಒಂದು ಬಿಸ್ನೆಸ್ನಿಂದ. ಈ ಒಂದು ಬಿಸ್ನೆಸ್ ನೀವು ಕೇವಲ ನಿಮ್ಮ ಊರಿನಲ್ಲಿ ಮಾತ್ರ ಅಲ್ಲ, ಆಲ್ ಓವರ್ ಕರ್ನಾಟಕದಲ್ಲೂ ಕೂಡ ಮಾಡಬೇಕಾಗುತ್ತೆ. ಆವಾಗ ಮಾತ್ರ ನಿಮಗೆ ಹೆಚ್ಚು ಲಾಭ ಕೂಡ ಸಿಗುತ್ತೆ. ಈ ಒಂದು ಮಷಿನ್ ನೀವು ಬಳಸಿ, ಪ್ರಿಂಟಿಂಗ್ ಮಷಿನ್ ಬಳಸಿ ಪ್ರಿಂಟ್ ಮಾಡಿ ನೀವು ಕೊಡಬಹುದು. ಮತ್ತು ಗೆಳೆಯರೆ, ಮೊದಲಿಗೆ ನಿಮಗೆ ಯಾವುದು ಡೈಗ್ರಾಮ್ ಬೇಕು, ಯಾವುದು ಫೋಟೋ ಬೇಕು, ಅದನ್ನು ಪ್ರಿಂಟ್ ತೆಗೆದುಕೊಳ್ಬೇಕು. ಪ್ರಿಂಟಿಂಗ್ ಪೇಪರ್ಸ್ ಮೇಲೆ ಅದನ್ನು ಪ್ರಿಂಟ್ ಮಾಡಿ ನಂತರ ಈ ಒಂದು ಮಷಿನ್ ಒಳಗಡೆ ಹಾಕಿ ಹೀಟ್ ಮಾಡಿ ಪ್ರೆಸ್ ಮಾಡಬೇಕು. ನಂತರ ಗೆಳೆಯರೆ, ಮುಖ್ಯವಾಗಿ ನೀವು ಗಿಫ್ಟ್ ಶಾಪ್ಗಳಿಗೆ ಕಾಂಟ್ಯಾಕ್ಟ್ ತೆಗೆದುಕೊಳ್ಳಿ. ಯಾಕಂದರೆ ಗಿಫ್ಟ್ ಶಾಪ್ಗಳಲ್ಲಿ ತುಂಬ ಜನ ಬರ್ತಾ ಇರ್ತಾರೆ, ಅವರು ಕಪ್ ಮೇಲೆ ಫೋಟೋ ಪ್ರಿಂಟ್ ಮಾಡಿ ಕೊಡಿ ಅಂತ ಹೇಳ್ತಾರೆ. ಆದರೆ ಗಿಫ್ಟ್ ಶಾಪ್ ಅವರು ಫೋಟೋ ಶಾಪ್ಗಳಿಗೆ ಕಳಿಸ್ತಾರೆ. ನೀವೇನು ಮಾಡಬೇಕಂದ್ರೆ ಗಿಫ್ಟ್ ಸೆಂಟರ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಬೇಕು. ಅಕಸ್ಮಾತ್ ಯಾರಾದರೂ ಕಸ್ಟಮರ್ ನೀವು ಅವ್ರಿಗೆ ಕಳಿಸ್ಕೊಟ್ರೆ 5 ರೂಪಾಯಿ 10 ರೂಪಾಯಿ ಕೊಡೋದಾಗಿಯೂ ಕೂಡ ನೀವು ಹೇಳಬೇಕು. ಅಂದರೆ ಗೆಳೆಯರೆ, ಇಲ್ಲಿ ನಿಮಗೆ ಒಂದು ಕಪ್ ಮೇಲೆ ಆರಾಮವಾಗಿ 40 ರೂಪಾಯಿ ಪ್ರಿಂಟ್ ಮಾಡಿ ಕೊಡೋದಕ್ಕೆ ಸಿಗುತ್ತೆ. ನಿಮ್ಮ ಒಂದು ಕಸ್ಟಮರ್ಗಳು ಅವರ ಫ್ಯಾಮಿಲಿ ಫೋಟೋಸ್, ಅವರ ಮಕ್ಕಳ ಫೋಟೋಸ್ ಕಪ್ ಮೇಲೆ ಪ್ರಿಂಟ್ ಮಾಡಿ ಕೊಡೋದಕ್ಕೆ ಕೇಳ್ತಾರೆ. ಆವಾಗ ನೀವು ಈ ಒಂದು ಮಷಿನ್ ಬಳಸಿ, ಪ್ರಿಂಟಿಂಗ್ ಪೇಪರ್ ಬಳಸಿ ಆ ಒಂದು ಫೋಟೋಸ್ಗಳನ್ನು ಪ್ರಿಂಟ್ ತೆಗೆದು ನಂತರ ಆ ಒಂದು ಕಪ್ ಮೇಲೆ ಪ್ರಿಂಟ್ ಮಾಡಿ ನಂತರ ಗಿಫ್ಟ್ ಪ್ಯಾಕ್ ಮಾಡಿ ಕೊಟ್ಟರೆ 150 ರೂಪಾಯಿ 120 ರೂಪಾಯಿ ಈ ರೀತಿ ನೀವು ಲಾಭ ಪಡಿಬಹುದು. ಈ ಒಂದು ಬಿಸ್ನೆಸ್ ತುಂಬಾ ಹೆಚ್ಚು ಡಿಮ್ಯಾಂಡಿಂಗ್ನಲ್ಲಿದೆ. ಅದೇ ರೀತಿ ಗೆಳೆಯರಿ, ಇಲ್ಲಿ ಬಂಡವಾಳ ಕೂಡ ತುಂಬಾ ಕಡಿಮೆ ಇದೆ. ಅದೇ ರೀತಿ ಗಿಫ್ಟ್ ಶಾಪ್ಗಳಲ್ಲಿ, ಸೂಪರ್ ಮಾರ್ಕೆಟ್ಗಳಲ್ಲಿ ಇದರ ಒಂದು ಸೇಲಿಂಗ್ ಕೂಡ ಹೆಚ್ಚಾಗಿದೆ. ಹೀಗಾಗಿ ಈ ಒಂದು ಬಿಸ್ನೆಸ್ ಮಾಡಿ ತಿಂಗಳಿಗೆ ನೀವು ಆರಾಮವಾಗಿ 50,000-60,000 ರೂಪಾಯಿವರೆಗೂ ಲಾಭ ಗಳಿಸಬಹುದು. ಈ ಒಂದು ಮಷಿನ್ ಬಿಸ್ನೆಸ್ ಐಡಿಯಾ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ. ಕಮೆಂಟಲ್ಲಿ ನಿಮ್ಮ ಅನಿಸಿಕೆ ಅಥವಾ ಏನಾದರೂ ಕಮೆಂಟ್ ಮಾಡೋದಿದ್ದರೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಅದೇ ರೀತಿ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ರತಿದಿನ ಹೊಸ ಬಿಸ್ನೆಸ್ ಐಡಿಯಾ ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಬರುತ್ತೆ, ಅದು ಕೂಡ ತಪ್ಪದೇ ಒತ್ತಿ. ಗೆಳೆಯರಿ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್